ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ವೀಕ್ಷಕರೇ ಇವತ್ತು ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಫ್ಲವರ್ ಗೋಬಿ ಅಂತ ಮಾಡಿರುವಂಥ ರೆಸಿಪಿ ತೋರಿಸ್ತೀನಿ ನಮ್ಮ ಮನೆ ಇವತ್ತು ರೆಸಿಪಿ ಫ್ಲವರ್ ಗೋಬಿ ಯಾವ ರೀತಿ ಮಾಡ್ತೀವಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ನೋಡ್ಕೊಂಡು ಬರೋಕ್ಕೆ ನಾನು ಮುಂಚೆ ನನ್ನ ಜನರಿಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋ ಮುಂದುವರಿಸ್ತೀನಿ ವೀಕ್ಷಕರೇ ಬನ್ನಿ ಹಾಗಿದ್ರೆ ಪೂರ್ತಿ ವಿಡಿಯೋ ನೋಡ್ಕೊಂಡು ಬರೋಣ ಇಲ್ಲಿ ಫಸ್ಟಿಗೆ ನೋಡ್ಬೋದು ನನ್ನ ತಟ್ಟೆಯಲ್ಲಿ ಗೋಬಿ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರೊಳಗಡೆ ಸ್ವಲ್ಪ ಹುಳ ಎಲ್ಲ ಇರುತ್ತಲ್ವ ಚೆನ್ನಾಗಿ ಈ ರೀತಿ ಬಿಡಿಸಿ ಚೆನ್ನಾಗಿ ಕಟ್ ಮಾಡಿ ಇಟ್ಕೋಬೇಕು ಇವೆಲ್ಲ ಹುಳ ಇರೋದೆಲ್ಲ ಹೋಗಬೇಕಪ್ಪ ಅಂದರೆ ಏನು ಮಾಡಬೇಕಪ್ಪ ಅಂದರೆ ನಾವು ಇಲ್ಲಿ ಕುದಿ ಕುದಿಯೋ ಅಂತ ನೀರು ಇಟ್ಕೊಂಡಿದೀನಿ ನೋಡಿ ಈ ಕುದಿಯೋ ನೀರೊಳಗಡೆ ಸ್ವಲ್ಪ ಉಪ್ಪು ಬೆರೆಸ್ಕೊಂಡು ನಾನೀಗ ಕಟ್ ಮಾಡಿರೋವಂಥ ಗೋಬಿ ಹಾಕೊಂಡು ಬಿಡ್ತೀನಿ ಈ ರೀತಿ ಕುದಿಯೋ ನೀರೊಳಗಡೆ ನಾವು ಗೋಬಿ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಅದರೊಳಗಡೆ ಹುಳ ಎಲ್ಲ ಇರೋದೆಲ್ಲ ಹುಳ ಸತ್ತು ಹೋಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ಕೋಬೇಕು ಈಗ ನಾನು ಇದ್ರೊಗಡೆ ಒಂದು ಗೋಬಿ ಎಲ್ಲ ಕಟ್ ಮಾಡಿರೋಂಥ ಗೋಬಿ ಎಲ್ಲ ಕೂಡ ಇದ್ದೀನಿ ಹಾಕ್ಕೊಂಡು ಒಂದೆರಡು ಎರಡು ನಿಮಿಷ ಚೆನ್ನಾಗಿ ಒಳಗಡೆ ಕುದಿಯೋಕ್ಕೆ ಬಿಡಬೇಕು ಈಗ ನೋಡ್ಬೋದು ನಮ್ಮ ಗೋಬಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದರೊಳಗಡೆ ಚೆನ್ನಾಗಿ ಮಿಕ್ಸಾಗಿ ಎಲ್ಲ ಕುದಿಬೇಕು ಚೆನ್ನಾಗಿ ಯಾವಾಗಲೇ ಅದರೊಳಗಡೆ ಇರೋ ಎಲ್ಲ ಹುಳ ಎಲ್ಲ ಸತ್ತೋಗುತ್ತೆ ಈಗ ನೋಡ್ಬೋದು ಒಂದೆರಡು ನಿಮಿಷ ಆಯಿತು ಈ ರೀತಿ ಚೆನ್ನಾಗಿ ಕುದ್ದು 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 ರೆಡಿಯಾಗಿದೆ ಗೋಬಿ ಆಮೇಲೆ ನಂದು ತಟ್ಟೆ ಒಳಗಡೆ ತೆಗಿತಾ ಇರೋದು ನೀರೆಲ್ಲ ಜಾನಿ ನೀರೆಲ್ಲ ಜಾನಿ ತಟ್ಟೆ ಒಳಗಡೆ ತೆಗೆದು ಮತ್ತೊಂದು ಎರಡು ಸತಿ ಚೆನ್ನಾಗಿ ತೊಳ್ಕೊಂಡ್ರೂ ಕೂಡ ಪರವಾಗಿಲ್ಲ ಇದ್ರೊಳಗಡೆ ಎಲ್ಲ ಹೂಳೆ ಎಲ್ಲ ಹಸ್ತೋಗಿರುತ್ತೆ ಎಲ್ಲ ಹೊಂಟೋಗಿರುತ್ತೆ ಅದು ಒಂಥರ ವಾಸನೆ ಕೂಡ ಹೊಂಟೋಗುತ್ತೆ ಒಬ್ಬರಿಗೆ ವಾಸನೆ ಜಾಸ್ತಿ ಇಷ್ಟ ಆಗೋಲ್ಲ ಈ ರೀತಿ ಕುದಿಸ್ಕೊಂಡು ನೀರು ತೆಗೆದ್ರೆ ವಾಸನೆ ಕಡಿಮೆ ಆಗುತ್ತೆ ಈಗ ನೋಡಿ ನಾನೆಲ್ಲ ತೆಗೆದು ಚೆನ್ನಾಗಿ ಒಂದು ಸರ್ತಿ ಎರಡು ಸರ್ತಿ ತೊಳ್ಕೊಂಡು ಇಲ್ಲಿ ತಟ್ಟೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಮುಂದಿನ ಪ್ರೊಸೆಸ್ ಏನಪ್ಪ ಅಂದರೆ ಒಂದು ಬಾಣಲೆ ಬಿಸಿಗೆ ಇಟ್ಕೋಬೇಕು ಆ ಬಾಣಲಿಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇರೋದು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಆಮೇಲೆ ಜೀರಿ ಸಾಸಿವೆ ಹಾಕೋಬೇಡಿ ಓನ್ಲಿ ಜೀರಿಗೆನೇ ಹಾಕ್ಕೊಳ್ಳಿ ಆಮೇಲೆ ದಪ್ಪ ಗಾತ್ರದಲ್ಲಿ ಕಟ್ ಮಾಡಿರೋಂಥ ಈರುಳ್ಳಿ ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡಬೇಕು ಸ್ವಲ್ಪ ಕರಿಬೇವು ಇದಿಷ್ಟು ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ ಕಲರ್ ಕೂಡ ಚೆನ್ನಾಗಿ ಆಗೋ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಕಲರ್ ನೋಡ್ಬೋದು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗ್ತಾಯಿದೆ ಅದರೊಳಗೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ತೀನಿ ಸ್ವಲ್ಪ ಕೆಂಪು ಖಾರ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಖಾರ ಹಾಕೋಬೇಕು ಇದನ್ನು ಕೂಡ ಚೆನ್ನಾಗಿ ಖಾರ ಎಲ್ಲ ಕಲಿಸ್ಕೊಂಡಾಯ್ತು ಇದರೊಳಗಡೆ ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಧನಿಯಾ ಪೌಡ್ರು ಇವನು ಕೂಡ ಹಾಕ್ಕೊಂಡು ಕಲಿಸ್ಕೊಂಡು ನನಗೆ ಕುದಿಸಿರೋ ಅಂಥ ಗೋಬ್ಬಿ ಹಾಕೊಂಡ್ಬಿಡ್ತೀನಿ ನೋಡಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಪೂರ್ತಿ ಎಲ್ಲ ಕೂಡ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು ಆ ರೀತಿ ಕಲಿಸ್ಕೊಳ್ಳಿ ತುಂಬಾ ಈಸಿ ಇದೆ ವೀಕ್ಷಕರೇ ಇದು ನಮ್ಮ ಮನೆ ರೆಸಿಪಿ ನೋಡಿ ನಾವು ಇದೇ ಥರ ಮಾಡ್ತೀವಿ ಇದಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ನೀರು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂಥರ ಗ್ರೇವಿ ಥರ ಟೈ ಬೇಕಂದ್ರೆ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಬೋದು ನಿಮಗೆ ಗ್ರೇವಿನೇ ಇಷ್ಟ ಅಂದರೆ ಹಾಗೆ ಕೂಡ ಸೂಕ್ ಕೂಡ ಮಾಡ್ಕೋಬೋದು ನಾನು ಸ್ವಲ್ಪ ಗ್ರೇವಿ ಥರನೇ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ನಾನು ನೀರು ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತೀನಿ ನಾವು ಆವಾಗ ಕುದಿಸೋವಾಗ ಉಪ್ಪು ಹಾಕ್ಕೊಂಡಿರ್ತೀವಿ ಅದೇನಾಗುತ್ತೆ ಅಂದರೆ ಆದ್ಮೇಲೆ ಮತ್ತು ಚೆನ್ನಾಗಿ ಎರಡು ಸರ್ತಿ ಮೂರು ಸರ್ತಿ ತೊಳ್ಕೊತೀವಲ್ಲ ಅದೆಲ್ಲ ಹೊಂಟೋಗುತ್ತೆ ಉಪ್ಪಿನ ಅಂಶ ಎಲ್ಲ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಕುದಿಯೋಕ್ಕೆ ಬಿಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕುದಿಯುತ್ತೆ ಅಲ್ಲ ಅಷ್ಟು ಚೆನ್ನಾಗಿ ಗೋಬಿ ಕೂಡ ಚೆನ್ನಾಗಿ ಮೆತ್ತಗಾಗುತ್ತೆ ನಾವು ಆಲ್ರೆಡಿ ಸ್ವಲ್ಪನೇ ಕುದಿಸ್ಕೊಂಡಿರ್ತೀವಿ ಈ ರೀತಿ ಸ್ವಲ್ಪ ಏನೋ ಸ್ವಲ್ಪ ಕುದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಈಗ ಸ್ವಲ್ಪ ಚೆನ್ನಾಗಿ ಇರಿ ಗೋಬಿ ಕೂಡ ಚೆನ್ನಾಗಿ ನೋಡೋದಕ್ಕೆ ಸ್ವಲ್ಪ ಈ ರೀತಿ ನಾನು ಸ್ವಲ್ಪ ಕುದಿಬೇಕಂತ ಅನ್ನಿಸ್ತಾ ಇದೆ ಸ್ವಲ್ಪ ಒಂದೆರಡು ನಿಮಿಷ ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟು ಬಿಡ್ಬಿಡಿ ಸೂಪರಾಗಿ ಟೇಸ್ಟಿಯಾಗಿ ಅಂತ ಮಾಡಿರೋ ನನ್ನ ನಾನು ಇವತ್ತು ಗೋಬಿ ರೆಸಿಪಿ ನಿಮಗೂ ಕೂಡ ಇಷ್ಟ ಆದರೆ ವೀಕ್ಷಕರೇ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಅಂತ ಕೇಳ್ಕೊತೀನಿ ಹಾಗೆ ಬೆಲ್ಲೇಕನ್ ಕೂಡ ಪ್ರೆಸ್ ಮಾಡೋದು ಮರಿಬೇಡಿ ವೀಕ್ಷಕರೇ ನೀವು ಬೆಲ್ಲೇಕನ್ ಪ್ರೆಸ್ ಮಾಡಿದ್ರೆ ನನ್ನ ವೀಡಿಯೋ ಮಾಡಿ ವಿಡಿಯೋ ನಿಮ್ಮ ಹತ್ರ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ನೀವು ಬೆಲ್ಲೇಕನ್ ಮಾತ್ರ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಕೇಳ್ಕೊತೀನಿ ಹಾಗೆ ಲೈಕ್ ಮಾಡಿ ಎಷ್ಟು ಜನ ನೋಡ್ತೀರ ಅಷ್ಟು ಜನ ಲೈಕ್ ಮಾಡಿ ಅಂತ ಅದನ್ನು ಕೂಡ ಕೇಳ್ಕೊಳ್ತಾ ಇದ್ದೀನಿ ಈಗ ನೋಡ್ಬೋದು ಚೆನ್ನಾಗಿ ಇದೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ತಾನೆ ಕುದಿಸ್ತಾ ಇರಬೇಕು ಆವಾಗ ರುಚಿಯಾಗಿರುವಂಥ ಗೀ ಗೋಬಿ ಪಲ್ಯ ರೆಡಿ ಆಯಿತು ನೋಡಿ ಈಗ ಕಾಣಿಸ್ತಾ ಇದೆ ಸ್ವಲ್ಪ ಗೋಬಿ ಕೂಡ ಮೆತ್ತಗೆ ಆಗ್ತದೆ ನಾವೆಲ್ಲ ನೀರು ಹಾಕ್ಕೊಂಡಿದ್ದೀವಲ್ಲ ಅದು ಚೆನ್ನಾಗಿ ಎಲ್ಲ ಕೂಡ ಇದೆ ಈಗ ಇದಕ್ಕೆ ನಾನು ಶೇಂಗಾ ಪುಡಿ ಹಾಕ್ಕೊಳ್ತೀನಿ ನೋಡಿ ನಮ್ಮ ಮನೆ ಅಡುಗೆ ಸ್ಪೆಷಲ್ ಏನಪ್ಪ ಅಂದರೆ ಏನೇ ರೆಸಿಪಿ ಮಾಡಿದ್ರು ಕೂಡ ನಮ್ಮ ಮನೆ ಅಡುಗೆ ರೆಸಿಪಿಗೆ ನಾವು ಪುಡಿ ಹಾಕಿ ಹಾಕ್ತೀವಿ ಅದಕ್ಕೋಸ್ಕರ ನಮ್ಮ ಮನೆ ಅಡುಗೆ ರೆಸಿಪಿ ಅಂತೀನಿ ವೀಕ್ಷಕರ ಸೂಪರಾಗಿರುತ್ತೆ ಪುಡಿ ಹಾಕ್ಕೊಂಡು ಮಾಡಿ ರೆಸಿಪಿ ಮಾಡ್ಕೊಳ್ತೀವಲ್ಲ ಎಲ್ಲನೂ ಕೂಡ ರೆಸಿಪಿ ನಾವು ಸಾಂಬಾರು ಜಾಸ್ತಿ ತಿನ್ನೋದಿಲ್ಲ ಅದಕ್ಕೋಸ್ಕರ ನಾವು ಪುಡಿ ಏನು ಮಾಡ್ತೀವಿ ಎಲ್ಲ ಈ ರೀತಿ ಗ್ರೇವಿ ಥರ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಪುಡಿ ಬೆರೆಸ್ಕೊಂಡು ಈ ರೀತಿ ಮಾಡಿಕೊಂಡ್ರೆ ಅನ್ನೋದಕ್ಕೂ ಕೂಡ ಆಗುತ್ತೆ ಚಪಾತಿಗೆ ರೊಟ್ಟಿ ಅದಕ್ಕೂ ಕೂಡ ಆಗುತ್ತೆ ಅದಕ್ಕೋಸ್ಕರ ನೀವು ಈ ರೀತಿ ಮಾಡ್ತೀವಿ ನಿಮ್ಮ ಕೂಡ ಇಷ್ಟ ಎಷ್ಟಾಗಿದ್ದರೆ ಇರುತ್ತೆ ಪುಡಿ ಹಾಕ್ಕೊಂಡು ಮಾಡ್ಕೋಬೋದು ಇಲ್ಲಾಂದರೆ ಹಾಗೆ ಕೂಡ ಸ್ಕಿಪ್ ಮಾಡಿ ಮಾಡ್ಕೊಬೋದು ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಈ ಗೋಬಿ ಫ್ಲವರ್ ಗೋಬಿ ಪಲ್ಯ ರೆಡಿ ಆಯಿತು ನೋಡಿ ಎಷ್ಟು ಸೂಪ್ ಸೂಪರಾಗಿ ಕಾಣಿಸ್ತಾ ಇದೆ ನಾನು ಗೋಬಿ ಗೋಬಿ ಅಂದಿದ್ದೀನಿ ವೀಕ್ಷಕರೇ ಗೋಬಿ ಅಂದರೆ ಫ್ಲವರ್ ಗೋಬಿ ಮಾಡಿದ್ದೀನಿ ನಾನು ನೀವೂ ಕೂಡ ನೋಡಿ ಫ್ಲವರ್ ಗೋಬಿ ರೆಸಿಪಿ ತುಂಬಾ ಸಖತ್ತಾಗಿತ್ತು ಟೇಸ್ಟಿಯಾಗಿತ್ತು ಚಪಾತಿ ಅನ್ನಕ್ಕೆ ಬಿಸಿ ಬಿಸಿ ಸೂಪರ್ ಕಾಂಬಿನೇಷನ್ ಟ್ರೈ ಮಾಡಿ ನೋಡಿ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿಕೊಂಡು ಮಡ್ಕೊಳ್ತೀರಾ ಅನ್ಕ ಅಂದ್ಕೊಂಡು ಈ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದಗಳು ವೀಕ್ಷಕರೇ ಮತ್ತು ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್